ತಮಿಳುನಾಡಿಗೆ ದಾಹ ತೀರ್ಲಿ ಅಂತ ಹೇಳಿ ಅಣುಕು ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ ಮಂಡ್ಯದಲ್ಲಿ ಸ್ಟಾಲಿನ್ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ದಯವಿಟ್ಟು ನಮ್ಮ ಬಳಿ ನೀರನ್ನು ಕೇಳಬೇಡಿ ಅಂತ ಹೇಳಿ ಮಂಡ್ಯ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ವಿನೂತನ ಪ್ರತಿಭಟನೆಯನ್ನು ಮಾಡಲಾಗಿದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿ ನೀರಿಗಾಗಿ ಕಿಚ್ಚು ಜೋರಾಗಿದೆ ಪ್ರತಿಭಟನೆ ತೀವ್ರಗೊಂಡಿದೆ ಕಾವೇರಿಗೆ ಮಿನರಲ್ ವಾಟರ್ ಸುರಿದು ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಕೈಯಲ್ಲಿ ಕಬ್ಬಿನ ಜಲ್ಲೆಯನ್ನು ಹಿಡಿದು ಕನ್ನಡದ ಶಾಲನ್ನ ಹೊದ್ದು ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಸ್ಟಾಲಿನ್ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನು ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ಮಂಡ್ಯದಿಂದ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಹೆಚ್ಚಿನ ಡೀಟೇಲ್ಸನ್ನು ಪಡಿತಾ ಹೋಗೋಣ ರೋಹಿತ್ ಮಂಡ್ಯ ಬಂದಾಗಿತ್ತು ಮದ್ದೂರು ಬಂದಾಗಿತ್ತು ಯಶಸ್ವಿ ಕೂಡ ಆಯಿತು ಈಗ ಮತ್ತೆ ಮಂಡ್ಯದಲ್ಲಿ ಹೋರಾಟ ತೀವ್ರಗೊಂಡಿದೆ ಹೇಗಿದೆ ಪ್ರತಿಭಟನೆಯ ಕಾವು ಅಂತ ಮಂಡ್ಯದಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವೋ ಜೋರಾಗಿರುವಂಥದ್ದು ಕಾವೇರಿ ವಿಚಾರದ ಹೋರಾಟವಾಗಿ ಇವತ್ತು ಬೆಳಗ್ಗೆಯೂ ಕೂಡ ಈ ಒಂದು ಹೋರಾಟದ ಕಿಚ್ಚು ಎದ್ದಿರುವಂಥದ್ದು ಮಂಡ್ಯ ರಕ್ಷಣಾ ವೇದಿಕೆಯಿಂದ ಏನು ಕಾವೇರಿ ನದಿಗೆ ಬಿಸ್ಲರಿ ವಾಟರನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ದಾಹ ಈಗಲಾದ್ರೂ ತೀರುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಒಂದು ಕಡೆ ಪ್ರೊಟೆಸ್ಟ್ಗಳು ನಡೀತಾ ಇದ್ದರೆ ಇನ್ನೊಂದು ಕಡೆ ನೀರು ಯಥಪ್ರಕಾರವಾಗಿ ತಮಿಳುನಾಡಿಗೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ಇವತ್ತು ಸಹ ಕೆ ಆರ್ ಎಸ್ ಜಲಾಶಯದಿಂದ ಮೂರುವರೆ ಸಾವಿರಕ್ಕೂ ಅಧಿ ಅಧಿಕ ಕ್ಯೂಸೆಕ್ ನೀರು ತಮಿಳುನಾಡು ಪಾಲಾಗ್ತಾ ಇದೆ ಇನ್ನೊಂದು ಕಡೆ ಕಬಿನಿಂದಲೂ ಕಬಿನಿಂದಲೂ ಸಹ ಎರಡು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹೋಗ್ತಾ ಇರುವಂಥದ್ದು ಒಟ್ಟು ನಾಲ್ಕೂವರೆಯಿಂದ ಐದು ಸಾವಿರ ಕ್ಯೂಸೆಕ್ ನೀರು ತಮಿಳುನಾಡಿಗೆ ಇವತ್ತು ಕೂಡ ಹೋಗ್ತಾ ಇರುವಂಥದ್ದು ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಈ ಕೋರ್ಟ್ನ ಮತ್ತೆ ಪ್ರಾಧಿಕಾರದ ಆದೇಶವನ್ನು ಪಾಲನೆ ಮಾಡುವ ಮೂಲಕವಾಗಿ ನದಿಯ ಮೂಲಕ ಕೆ ಆರ್ ಎಸ್ನಿಂದ ಮತ್ತು ಕಬಿನಿಂದ ಏನು ತಮಿಳುನಾಡಿಗೆ ನೀರು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಪಾಲಿಸುವ ದೃಷ್ಟಿಯಿಂದಾಗಿ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ ಇನ್ನೊಂದು ಕಡೆ ರೈತರು ಮತ್ತು ಜನಸಾಮಾನ್ಯರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ ಕೂಡಲೇ ನೀರು ನಿಲ್ಲಿಸಬೇಕು ಅಂತೇಳಿ ಕೂಡ ಕಳೆದ ಒಂದು ತಿಂಗಳಿಂದ ಪ್ರತಿಭಟನೆಯ ಆದಿಯನ್ನು ನಡೆದಿದ್ದಾರೆ ಆದರೆ ಯಥಾವತ್ತಾಗಿ ನೀರು ಹೋಗ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿಯೇ ಆಗಿರುವಂಥದ್ದು ಪ್ರೇಮ್ ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಜೋರಾಗ್ತಾ ಇದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಂತೂ ಕಾವೇರಿ ನೀರಿಗಾಗಿ ರೈತರು ಅಲ್ಲಿಯ ಜನರು ಗೀಳಿಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೆ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇರೋದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅದರ ಜೊತೆಗೆ ನಾಳೆ ಮತ್ತೆ ಪ್ರಾಧಿಕಾರದ ಸಭೆ ಇದೆ ಅದರ ಬೆನ್ನಲ್ಲೇನೆ ಅಖಂಡ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿರುವಂತಹದ್ದು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸ್ತಾ ಇದೆ ಮತ್ತು